ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಚಂದ್ರಣ್ಣ ಏನಪ್ಪಾ ನೋಡಪ್ಪ ಏನು ವಿಶೇಷವಾಗಿ ಕಂಗೊಳಿಸ್ತಾಳೆ ಅದೇನಪ್ಪ ಅಪೂರ್ವ ಹಾ ಹಾಂಗು ಬಿದ್ದು ಮಲ್ಲಪ್ಪ ಮೊನ್ನೆ ತಾಯಂದ್ರ ದಿನಾಚರಣೆ ಆಯ್ತಲ್ಲ ಅವತ್ತಿನ ದಿವಸ ನೀನ್ ಕಮ್ಲಕ್ಕನ್ ನೋಡ್ಬೇಕಿತ್ತು ಅವ್ರ ಸ್ವಸಾಯ ಗುಂಪುನವ್ರೆಲ್ಲಾ ಯೂನಿಫಾರ್ಮ್ ತರ ಹೊಲಸ್ಕೊಬಿಟ್ಟು ಏನೋ ಒಂದು ಕಾರ್ಯಕ್ರಮ ಮಡಿಕೊಂಡಿದ್ರು ಯಾವ ಬಣ್ಣದ ಯೂನಿಫಾರ್ಮ್ ಅಪ್ಪ ಅದ್ ನಾವ್ ಕೇಳು ನಾನು ಇಲ್ ಕುಲ್ವಾ ಕೇಳು ಹೇಳ್ತೀನಿ ಹಸ್ರೂ ಬಣ್ಣ ಕಣ್ಣ ಅದ ಕೆಂಬಾಡ್ರು ಓಹೋ ಜೋರಾಗಿ ಕಾಣ್ತಿದ್ದೆ ಅಂತ ಮತ್ತೆ ಗಂಡಸ್ರ್ಯಾಕ್ ಬಂದಿದ್ರ ಒಳ್ಳೇದಿತ್ತು ಬರ್ಲಿಲ್ಲ ನಾನು ಹೆಣ್ಮಕ್ಳು ಸೇರ್ಕೊಂಡ್ ಕಾರ್ಯಕ್ರಮ ಮಾಡ್ದೋ ಕಣ್ಣ ಏನ್ಯಾ ಏನ್ ಮಾಡಿದ್ರಿ ಬರೀ ಆಡದ್ರ ಕುಣದ್ರೆ ಆಯ್ತೇ ಮಾತಾಡ್ದು ಆಡು ಹೇಳ್ದೋ ಅಲ್ಲಕ್ಕ ದಿನ ಮಾತಾಡ್ತಾನೆ ಇರ್ತೀರಲ್ಲವಾ ಹಂಗಲ್ಲ ಕಣ್ಣ ಈಗ ಏನದು ವಿಶ್ವ ಅಮ್ಮಂದ್ರ ದಿನ ಅಂತೆ

ಹ್ಮ್ ಕಪ್ಪಾ ಇಡೀ ಸೃಷ್ಟಿ ಸೃಷ್ಟಿ ಆಗದೆ ತಾಯಿಂದ ಹ್ಮ್ ಅದೇನ ಹೇಳ್ತಾರಲ್ಲ ಜಯಣ್ಣ ನಮ್ ಇಸ್ಕೂಲ್ನಾಗ ಬೈತಿದ್ದಾಗ ಹೇಳ್ತಿದ್ರಲ್ಲಪ್ಪ ಅದೇನೋ ಸಮಯ ದರಿತ್ರಿ ಅಂತ ಅನ್ಕೊಂಡು ಹೌದು ಅಂದ್ರೆ ತಾಯಿ ಮಕ್ಕಳು ಏನೇ ತಪ್ಪು ಮಾಡಿದ್ರು ಕ್ಷಮ್ ಈಗ ಭೂಮಿಗ್ ನಮ್ ಏನೇ ಒಡದ್ರು ಬಾ ಬೊಡುದ್ರು ಬ ಚುಚ್ಚುದ್ರು ಅವ ಆ ಭೂಮಿ ತಡ್ಕೊಳದ್ರೆ ಒತ್ತದ ಭೂಮಿ ಹಂಗೇ ಅಳತದೇನ ನಮ್ಗೇನಿ ಹಿಂಗೆ ಕೇಳೋದಿಲ್ಲ ಸರಿ ಕಣ್ಬಿಡು ಮತ್ತೆ ಏನು ಠರಾವ್ ಏನಾದ್ರೂ ಮಾಡಿದ್ರವ್ವ ಕಮಲಕ್ಕ ನಿಮ್ಮ ಸ್ವಸಹಾಯ ಗುಂಪಿಂದ ಏನಣ್ಣ ಅಂದ್ರ ಏನಾದ್ರೂ ತೀರ್ಮಾನ ತಕೊಂಡ್ರಾ ಈ ಸರಿ ಹಿಂಗ್ ಮಾಡ್ಬೇಕು ಅಂತ ಗಂಡಂದ್ರ ಕಿವಿ ಹಿಂಡ್ಬಿಟ್ಟು ಬಿಟ್ಟು ಹಂಗಿಲ್ಲ ಮಾಡಲ್ಲ ಕಣ್ಣ ನಾವೆಲ್ಲಾ ಬಾರಿ ಒಳ್ಳೆ ಹೆಣ್ಮಕ್ಳು ಕಣ್ಣ ಕಮ್ಲಾಕ ಗಂಡನ್ ಕಿವಿ ಹಿಂಡದ್ರೆ ಗಂಡ್ ಸುಮ್ಮಬುಟ್ಟು ಕಿವಿ ಹಿಂಡದು ಅಂದ್ರೆ ನೀನು ಯಾವ ಅರ್ಥದಲ್ಲಿ ತಗೊಂಡೆ ಕೈ ತಕ ಹೋಗಿ ಕಿವಿಯ ಗಿಂಟದು ಅಂತಲ್ಲ ಈಗ ಏನು ಸಣ್ಣ ಪುಟ್ಟದ್ದು ದುರಭ್ಯಾಸಗಳು ಈ ಬೇಡಿಯ ಸೇದದು ಮತ್ತೆ ಈ ಬ್ಯಾರೆ ತರದ್ ಇರ್ತದಲ್ಲಪ್ಪಾ ಅದ ಹಸಿ ಕಡಿಮೆ ಮಾಡ್ಕೊಂಡು ಕುಟುಂಬದ ಕಡೆ ಹೆಚ್ಚಿಗೆ ಗಮನ ಕೊಟ್ರೆ ಕುಟುಂಬ ಒಳ್ಳೇದಾಗದಿಲ್ವನಪ್ಪ ಹೆಣ್ಮಕ್ಳು ನೋಡಪ್ಪ ಸ್ವಾವಲಂಬಿಗಳಾಗ್ಬೇಕು ಅಂದ್ರೆ ಶಿಕ್ಷಣ ಬಹಳ ಮುಖ್ಯ ಓದ್ಕೋಬೇಕು ಮೊದಲನೇದು ಎರಡನೇದು ಸ್ವಂತ ಕಾಲ್ ಮೇಲೆ ನಿಂತ್ಕಳಕೆ ಒಂದು ಕಸಬು ಇರಬೇಕು ಅದು ಮುಖ್ಯ ಕಣ್ಣ ಅಲ್ಲ ನಂಗೆ ಗವರ್ಮೆಂಟ್ ಚಾಕ್ರಿಯೇ ಬೇಕು ಅದ್ ಬೇಕು ಇದು ಬೇಕು ಅಂತಲ್ಲ ಕೆಲಸ ಗಿಲ್ಸ ಕೆಲ್ಸ ಹೊಲ ಗದ್ದೆ ಇಲ್ವಪ್ಪ ಈಗ ನಾವು ಸಂಘ ಮಾಡ್ಕೊಂಡಿಲ್ವೇ ಅಲ್ಲಿ ಅದು ಇದು ಏನೇನೋ ಮಾಡ್ಬಿಟ್ಟೆಲ್ಲ ಮಾರ್ತಾ ಇದೀವಲ್ಲ ಅದನ್ನ ಹೇಳ್ತಾ ಇರೋದು ಹಪ್ಳ ಕೊಬ್ಬರಿ ಮಿಠಾಯಿ ಹಪ್ಳ ಸಂಡ್ಗೆ ಇದೆಯಾ ನಾನು ಕಂಬಳಕ್ಕ ಮಂಡಿತ್ ಹೋಗಿದ್ದು ಬೆಲ್ಲ ಅಲ್ಲ ಕಣ್ಣ ಈ ಸಿರಿಧಾನ್ಯಗಳು ಸಿಕ್ತವಲ್ಲ ಆರ್ಕ ನವಣೆ ಸಾಮೆ ಉದ್ಲು ಇದ್ರದ್ದು ಲಾಡು ಮಾಡವ್ರೆ ಸಾಮೆ ಲಾಡು ಆಮೇಲೆ ಆ ಸಿರಿಧಾನ್ಯಗಳಿಂದ ಏನೂ ರವೆಯ ಮಾಡ್ಬಿಟ್ಟು ಅದರಿಂದ ಬ್ಯಾರೆ ಬೇರೆ ಉತ್ಪನ್ನಗಳ ತಯಾರು ಮಾಡೋದು ಮಾಡಿ ಕಮ್ಲಕ್ನು ನೋಡೋಲೆ ಕೇಳ ತಿಂಗಳಿಗೆ ಐದು ಲಕ್ಷ ರೂಪಾಯಿ ಮೇಲೆ ಸಂಪಾದನೆ ಮಾಡ್ತಾ ಕುಂತವ್ ಮಿಷಿನ್ ಎಲ್ಲಾ ಮಡಿಕಾಬಿಟ್ಟ ಅವ್ರ ಕಣ್ಣು ಮಾಡಕ ಎಲ್ಲಾ ಪಾಲಿಸ ಮಾಡಕ ಸಿರಿಧಾನ್ಯ ಸಿರಿಧಾನ್ಯ ಆಮೇಲೆ ಹಿಟ್ ಮಾಡಕ ಒಂದ್ ಮಿಷಿನ್ ಕ್ಲೀನ್ ಮಾಡಾಕ ಒಂದ್ ಮಿಶಿನ್ ಪ್ಯಾಕ್ ಮಾಡಕ ಒಂದ್ ಅದೆಲ್ಲ ಮಾಡಕ್ ಒಬ್ರು ಬೇಕಲ್ಲಣ್ಣ ಮಿಷಿನ್ ನಾನ್ ಮಾಡಬಾರ್ದೆ ಅದಕ್ಕೆ ಏನೇನ್ ಬೇಕು ಸಾಮಗ್ರಿ ಪ್ಯಾಟಿ ಅವರು ಸುಮ್ಕೆ ತಗೋ ಕೈಯಲ್ಲಿ ಲಾಡು ಕೊಟ್ಬಿಟ್ಟು ತಗೋಬಿಟ್ಟಾರ ಅದ ಚಂದಾಗಿ ಪ್ಯಾಕ್ ಮಾಡಬೇಕು ಇಲ್ವಾ ತಕ್ಷಣಕ್ಕ ನೆತ್ಕೊಂಡ್ಬಿಡ್ಬೇ ಕಾಣ್ ಕೊಟ್ಬಿಟ್ಟು ನಮ್ ತಾತ ಹೇಳುವಕಪ್ಪ ಹೆಂಗಂತ ಅಂದ್ರ ಒಂದು ಇಲಿ ಮರಿಗೆ ಅಂಗಿಯ ಚಡ್ಡಿಯ ಹೊಲ್ಸ್ಬಿಟ್ಟು ಕೊಳ್ಳಿಗೆ ಗೆಜ್ಜೆಯ ಕಟ್ ಬಿಟ್ಟು ಧಾರಾವಾಕ್ ಕಟ್ಟ್ಬಿಟ್ ನಿಲ್ಸ್ಬಿಟ್ರ್ ಅದ್ನು ತಗೋ ಬಿಡ್ತಾರಂತ ಪ್ಯಾಟನ್ ಅಪ್ಪ ಹಾ ಅಲ್ಲ ಕಣ್ ಅಣ್ಣ ನಿಮ್ ತಾತ ಹೇಳ್ತಿದ್ದು ಸರಿ ಕಂಡ್ ಬಿಡು ಈಗ ಇಲಿನೂ ಸಾಕ್ತಾರ್ ಆ ಬಿಳಿ ಇಲಿ ಅದೇನ ಸಾಕ್ತಾರ್ ಏನೋ ಏನ ಪ್ರಯೋಗ ಮಾಡಕ್ ಸಾಕಾರಂತೆ ಆದ್ರೆ ಹೆಗಣ ಇಲಿ ಯಾರ್ ಸಾಕಾರು ಮನೆಯಿಂದ ಹೊರಗೋದ್ರು ಸಾಕು ಅಂತ ಸಾಕ್ಬೇಕಾಗಿದ್ದಿಲ್ಲ ಜಯ ಅಣ್ಣ ಅದೇ ಬಂದ್ಬಿಡ್ತದ್ ಬಿಡು ಯಾಕ್ ಕೇಳ್ದೆ ಅಂದ್ರೆ ಈಗೆಲ್ಲಾ ತಳಕು ಬಳ್ಕಿನ್ ಕಾಲ ಗಿಲಿ ಟು ಆ ನಾವು ಗ್ರಾಮೀಣ ಪ್ರದೇಶದಾಗೆ ಎಣ್ಣಿಗಳು ಕಷ್ಟಪಟ್ಟು ಏನೇ ಮಾಡಿದ್ರು ಪ್ಯಾಟನ್ ಆಗಿ ಇದು ಕಿಲೀನ್ ಆಗಿದ್ದದ ಸ್ವಚ್ಛ ಮಾಡಿದಿರ ತಲೆಗೆ ಟೋಪಿ ಹಾಕೊಂಡಿದ್ರ ಕೂದಲು ಬಿದ್ದದ ಆಮೇಲೆ ಎಲ್ಲಾ ಒಳ್ಳೆ ಪದಾರ್ಥ ಬಳಸಿದಿಲ್ಲ ಕೈಗೆ ಗ್ಲವ್ಸ್ ಹಾಕೊಂಡಿದ್ರೀ ನೂರ ಎಂಟು ಪ್ರಶ್ನೆ ಕೇಳ್ತಾರೆ ಒಳ್ಳೆಯವ್ರ ಮಾರಕ್ ಹೋದ್ರೆ ಅದೇ ಪ್ಯಾಟರ್ನ್ ಆಗ ಅದೇನೋ ನಾನು ನೀನು ಹೋಗಿದ್ವಲ್ಲ ಮಾಲೂ ಅಲ್ಲೋಗನಾರು ಕೇಳ್ತಾರ ಅನ್ನೋ ಪ್ರಶ್ನೆ ಬೆಲೆ ಕೊಟ್ಬಿಟ್ಟು ತಗೋತಾ ಇರ್ತಾರೆ ಅದೇ ಹೇಳಕ್ ಹೊಂಟದ್ದು ನೋಡು ಜಯ ಈಗ ತರ್ಕಾರಿ ಮನೆ ಬುಂದ್ರೆ ಯಾರು ಸೈಕಲ್ ನಾಗೆ ಚೌಕಾಸಿ ಮಾಡ್ತೀಮಿ ಅದ್ಯಾಕಷ್ಟು ನೆನ್ನ ಇಷ್ಟು ಕೊಟೆ ಇವತ್ ಯಾಕೆ ಇಷ್ಟು ಕೊಡ್ಬೇಕು ಅಂತ ಅನ್ಕೊಂಡು ಕೊತ್ಮುರಿ ಸೊಪ್ ತಕೊಳಕು ಚೌಕಾಸಿ ಮಾಡೋದಿಲ್ವಪ ನಾಮ ಆದ್ರೆ ಮಾಲ್ನಾಗೆ ಹೋದ್ರೆ ಹಾಕ್ಬಿಟ್ಟಿರ್ತಾರೆ ಬೋಲ್ಟಿಸ್ಬಿಟ್ಟಿರ್ತಾರೆ ಕಣ್ಣಣ್ಣ ಅಲ್ಲಿ ನೀನು ಹೇಳ್ದಂಗ ಅಲ್ಲಿ ಹೇಳೋರು ದಿಕ್ಕಿರೋದಿಲ್ಲ ಕೇಳೋರ್ಗೆ ಸಾಧ್ಯನೇ ಇಲ್ಲ ಅದೇನ್ ಅಂಟಿರ್ತಂದು ಅದ್ ಕೊಟ್ರೆ ಪಟ್ಟಣ ಮಿಷಿನ್ ಗೀಡಿತ್ತು ಅಂದ್ರೆ ಎಷ್ಟು ಕೊಡು ಅಂತ ಹೇಳ್ತದ ಕೊಟ್ಬಿಟ್ಟು ನೆಟ್ಟಗೆ ಬತ್ತಿರದೆ ಜೇಬ್ ಖಾಲಿ ಮಾಡ್ಕೊಂಡು ಅಲ್ವಪ್ಪ ಕಣ್ಣಣ್ಣ ಮೊನ್ನೆ ಇವ್ರದ್ದು ಸಭೆನಾಗೇ ಹೆಣ್ಣಾಯಕ್ಳೆಲ್ಲ ಸೇರ್ಕೊಂಡು ತಾಯಂದಿರ ದಿವಸ ಆಚರಣೆ ಮಾಡಿದ್ರಲ್ಲ ಅವಾಗ ಅಲ್ಲಿ ಬುದ್ಧ ಒಂದು ಪ್ರತಿಮೆನೂ ಮಾಡಿಕೊಂಡು ಧ್ಯಾನ ಎಲ್ಲ ಬುದ್ಧ ಮಾಡಿದ್ದಂತೆ ನನಗೆ ಮಾಡಿದಂತೆ ಖುಷಿ ಆಯ್ತು ಈಗ ಬುದ್ಧನ ವಿಷಯ ಹೇಳ್ತಿದ್ದಂಗೆ ನೆಪ ಆಯ್ತು ನೋಡು ಏನ ಈಗ ಅವ್ವ ಅನ್ನೋಳು ಅಂತ ಕರ್ಣಿ ಅಲ್ವಾಪ್ಪ ಅಬ್ಬಾ ಅಂದ್ರ ಅನುಕಂಪ ಜಾಸ್ತಿ ಪ್ರೀತಿ ಜಾಸ್ತಿ ತ್ಯಾಗ ಮಾಡ್ತಾಳೆ ಅಲ್ವಪಾ ಮಕ್ಕಳಗ ಗಂಡನಗ ಮತ್ತೆ ತಮ್ಮ ಸಂಬಂಧಿಕರಿಗೆ ಎಲ್ಲವ ಹಂಗೆ ಬುದ್ಧ ತ್ಯಾಗ ಮಾಡ್ದ ಮಹಾತಾಯಿ ಹೃದಯ ಇರೋನು ಅಂತ ಒಬ್ರು ಹೇಳ್ತಾ ಇದ್ರು ಕಪ್ಪ ಯಾರ ಬುದ್ಧನ್ನ ಹಂಗೆ ಹಂಗೇ ಬುದ್ಧನೀಶ್ ಹೇಳ್ತಿದ್ದಂಗೆನೆ ನನಗೆ ಅಮ್ಮ ಎಲ್ಲಾರನೂ ಕಡ್ದು ರಾಜ್ಯ ಅದೆಲ್ಲ ಇತ್ತಲ್ಲಪ್ಪ ಜನ ಎಲ್ಲ ಈ ಸಾವು ನೋವು ಇದ್ಯಾಕ ಯಾಕೋಸ್ಬೇಕು ಅಲ್ವಾ ಆಸೆಯೇ ದುಃಖಕ್ಕೆ ಮೂಲ ಅನ್ನಂತೆ ಕಣ್ಣೇ ಗ್ಲಾಸ್ ಪಾಟ್ದಾಗಿರ್ನಿಲ್ವಾ ಓದ್ಕಂಡ್ ಉರು ಬಿಡು ಮೊನ್ನೆ ಮಾಡದ್ವಲ್ ಬಣ್ಣ ನಾವ್ ಸಮಾರಂಭ ಅಲ್ಲೆಲ್ಲಾ ಮಾತಾಡಿದ್ರು ಅಣ್ಣ ನಂಗು ಒಂದ್ ಸಾಲು ಗೆಪ್ತಿ ಬತ್ತ ಏನಪ್ಪಾ ಜಗವೆಲ್ಲ ಮಲಗಿರಲು ಅದೇನೋ ಅವನೊಬ್ಬನೇ ಆ ಕರೆಕ್ಟ್ ಬಿಡು ನೀ ಹೇಳ್ತಾ ಇರೋದು ಹಂಗಿಯೇ ಬುದ್ಧನೀಶೆ ಹೇಳ್ತಿದ್ದಂಗಿಯೇ ಅಮ್ಮ ಬುಟ್ ಬುಟ್ ಹೊಟ್ಟೋದ್ನಲ್ಲ ಜೈ ಅಣ್ಣ ಇದಕ್ಕೆ ಏನು ಕಾರಣ ನಾವು ಸಾವನ್ನ ನೋಡ್ಬೇಕು ನಾವು ನೋವು ನ ಅನುಭವಿಸ್ಬೇಕು ಯಾಕೆ ಏನು ಕಾರಣ ಆಸೆ ಅಂತ ಹೇಳದ್ ಅಷ್ಟೇ ಅಲ್ಲ ಕಣಪ್ಪ ಈ ಆಸೆಯಿಂದ ದೂರಾಗಿ ಜೀವನದಲ್ಲಿ ನೆಮ್ಮದಿ ಶಾಂತಿ ಇದೆಲ್ಲ ಪಡ್ಕಳಿ ಅಂತ ಅನ್ಬಿಟ್ಟು ಊರೂರಕಪ್ಪ ಅದೇನೋ ಸಾವಿಲ್ಲದ ಮನೆಯಿಂದ ಸಾಸ್ವೆ ತರ ಕೇಳದ್ನಲ್ಲ ನಾಟಕ ಗೌತಮಿ ನಾಟಕ ಇತ್ತು ಜಯ ಅಣ್ಣ ನಮ್ಮದೇ ನಾಟಕ ಮಾಡಿದ್ರು ಕಡಣ್ಣ ಅವತ್ತು ನೀನು ಮಾಡಿದ್ದೆ ನಾನು ಒಂದ್ ಪಾತ್ರ ಮಾಡಿದ್ದೆ ಪಾತ್ರ ಯಾರು ಮಾಡಿದ್ರವ ಏ ನಮ್ ನಂಗಿನ್ ಚೆನ್ನಾಗಿ ಚಂದ್ರಣ್ಣ ಹಿಂಗೆ ಗೊತ್ತ ಮಾಡಿದ್ಲು ಮಾತಾಡ್ತಿದ್ರು ಬೆಳಿಗ್ಗೆ ಈ ಪಡ್ಸಾಲೆಲ್ ಕುಂತ್ಕೊಂಡು ಕೆಂಪಿ ಪಡ್ಸಾಲೆಲ್ ನೋಡು ಇವ ಅಲ್ಲಿ ಬರ್ಲಿಲ್ಲಾ ಅಂದ್ರೂ ವಿಶ್ ಎಲ್ಲಾ ಈಸಿಯಾಗಿ ಚೆನ್ನಾಗಿ ತಿಳ್ಕೊಬಿಡ್ತಾನೆ ಕರ್ದಿದ್ರೆ ಇವ್ನೆ ಬಂದ್ಬಿಟ್ಟಿರೋನು ಬುದ್ಧನ ಪಾತ್ರ ಹಾಕೊಂಡು ಹೌಂಪ್ಪ ಹೌದಪ್ಪ ಅದನ್ನೇನ್ ಅದೇನ್ ಮಾಡಮ್ಮು ಬಿಡು ಜಯಣ್ಣ ಮಹಾತ್ಮುರ್ ಪಾತ್ರ ಹಾಕೊಳ್ಳೋದು ಪುಣ್ಯ ಮಾಡಿರ್ಬೇಕಣ ಅಲ್ವಪ್ಪಾ ಹೋಗ್ಲಿ ಈಗ ಬುದ್ಧನ ಸಂದೇಶಗಳು ಅಂತ ಹೇಳ್ತಾರಲ್ಲಪ್ಪಾ ಅದನ್ನ ಕೇಳಕೊಂಡು ಮಹಾರಾಜ ಅಶೋಕ 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 ಬಿಲ್ಲು ಭಾಣುವ ಎಲ್ಲ ರಣರಂಗದಲ್ಲೇ ಬಿಟ್ಟು ಅಮ್ಮ ಬುದ್ಧನ ತತ್ವನ ಅಳವಡಿಸ್ಕೊಳ್ಳಲ್ಲಪ್ಪ ಜಯ ಅಣ್ಣ ಅಲ್ಲಿ ತಂಕ ಯಾಕೆ ಓದಿ ಅಪ್ಪ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಲ್ಲ ಅವರು ಬುದ್ಧನ ವಿಚಾರದಿಂದ ಪ್ರೇರೇಪಿತರಾಗಿ ಬುದ್ಧ ಏನು ಹೇಳ್ತಿದ್ನಪ್ಪ ಎಲ್ಲರೂ ಸಮಾನರು ದೇವ್ರ ಮುಂದೆ ಎಲ್ರು ಒಂದೇ ಕೀಳು ಇಲ್ಲ ಇಲ್ಲ ಮತ್ತೆ ಎಲ್ಲರೂ ಸರ್ವವಾದಂತಹ ಅವಕಾಶವನ್ನ ಪಡೆಯಬೇಕು ಎಲ್ರು ಒಂದಯ ಅಂತ ಜ್ಞಾನ ಅನ್ನೋದೈತಲ್ಲ ಅದೆಲ್ರಿಗೂ ಸಮಾನವಾಗಿ ಸಿಗಬೇಕು ಅಂದ್ರೆ ಅಂಬೇಡ್ಕರ್ ಅವರು ಇನ್ನೊಂದ್ ಕಡೆ ಹೇಳ್ತಾರಲ್ಲ ಜಯ ಅಣ್ಣ ನಾನು ಹಿಂದುವಾಗಿ ಹುಟ್ಟಿದೆ ನಾನು ಹಿಂದುವಾಗಿ ಸಾಯೋದಿಲ್ಲ ಅಂದ್ರೆ ಬೌದ್ಧ ಧರ್ಮ ಸ್ವೀಕರಿಸ್ಕೊಂಡ್ ನಾ ಸಾಯ್ತೀನಿ ಅಂತ ಹೇಳಿದ್ರಲ್ಲಪ್ಪ ಹಂಗೆ ಅಂಬೇಡ್ಕರ್ ಅವರು ಅದನ್ನ ಬುದ್ಧನನ್ನ ಅನುಸರಿಸಬೇಕಾದ್ರೆ ಅವ್ರು ಅನೇಕ ಗ್ರಂಥಗಳನ್ನ ಓದ್ಕೊಂಡಿದ್ರಂತೆ ಕಪ್ಪ ಈ ದಮ್ಮ ಅಂತಾರಲ್ಲ ಆಯ್ತಾ ಬೌದ್ಧ ಧರ್ಮ ಧಮ್ಮ ಇದೆಲ್ಲ ಆ ಪುಸ್ತಕಗಳನ್ನೆಲ್ಲವನ್ನ ಓದಿ ಅವರು ಅಂಥ ದೊಡ್ಡ ಧರ್ಮನ ಅವರು ಅನುಸರಿಸ್ರು ಹಂಗಿಯೇ ಜಯಣ್ಣ ಈಗ ಈ ವಿಶ್ವ ತಾಯಂದ್ರ ದಿನ ಮಾಡ್ತಾರಲ್ಲಪ್ಪ ಆಯ್ತಾ ಅವ್ರವ್ರೇ ಮಾಡ್ಕೊಳ್ಳೋದು

ಆ ದಿನಾನಾದ್ರೂ ಕನಿಷ್ಠ ಅವ್ರ ಬಗ್ಗೆ ನೆನಪಿಸ್ಕೊಳ್ಳಿ ಅಂತ ಯಾಕಂದ್ರೆ ಈಗ ಪರಿಸರ ದಿನ ಅಂತ ಮಾಡ್ತಾರೆ ಅವತ್ತಾದ್ರೂ ಪರಿಸರದ ಬಗ್ಗೆ ಯೋಚನೆ ಮಾಡ್ಲಿ ಭೂಮಿ ದಿವಸ ಜಲ ದಿವಸ ಹಿಂಗೆ ಆ ದಿನಗಳನ್ನ ಇಡೋದು ಯಾಕೆ ಅಂದ್ರೆ ಬೇರೆ ದಿವಸ ನಾವು ಯೋಚನೆ ಮಾಡಬಾರ್ದು ಅಂತಲ್ಲ ಅವತ್ತಿನ ದಿವ್ಸ ಇಸೇಷ್ವಾಗಿ ತಾಯಿಯಂದ್ರ ಬಗ್ಗೆ ಗಮನ ಕೊಡಬೇಕು ಈಗ ನೋಡಪ್ಪ ನಾನ್ ಯಾಕೆ ಅದನ್ನ ಹೇಳ್ದಿ ಅಂತಂದ್ರೆ ಈಗ ನಾವೆಲ್ಲ ಲೋಕ ನೋಡಕ್ ಆಗಿಲ್ಲ ಅಲ್ವಪ ಅಂತ ಉದಿರ್ನ ನಾವ್ ಗೌರವಸ್ಬೇಕು ಆ ದಿನ ಅಂತಂದಾಗ ಆ ದಿನನ ನಾವು ಇನ್ನು ಹೆಚ್ಚು ಸಂಭ್ರಮಿಸ್ಬೇಕಲ್ವಪ್ಪ ಅದಕ್ಕೆ ನಾವೇ ಮಾಡಮ್ಮ ಬುಡು ಜಯ ಅಣ್ಣ ಈಗ ಆಡ್ಬೋದು ಕಮಲಕ್ಕ ಅವ್ರೆಲ್ಲಾ ಸೇರ್ಕೊಂಡು ವಯಸ್ಸಾದ ಎಣ್ಣಕೆಲ್ಲ ಸನ್ಮಾನ ಮಾಡವ್ರೆ ಅದ್ ನೋಡಿ ಹೇಳ್ತಲೇ ಇಲ್ಲ ಕೇಳು ಹ ವಯಸ್ಸಾಗಿರೋರು ಅಜ್ಜಿರ್ನೆಲ್ಲ ಕೂರಿಸ್ಬಿಟ್ಟು ಸಾಲಕ್ಕ ಗೌರವ ಸಲ್ಸೋರು ಅವ್ರಿಗೆ ಅವ್ರಿಗೆ ಖುಷಿ ಮ ಸನ್ಮಾನ ಮಾಡಿಸಿಕೊಂಡ್ರೆ ಯಾರು ಖುಷಿ ಆಗೋದಿಲ್ಲ ಹೇಳು ಅಂದ್ರೆ ಸನ್ಮಾನ ಅಷ್ಟೇ ಅಲ್ಲ ವಯಸ್ಸಾದ್ಮೇಲೆ ಮನೆಯಲ್ಲಿ ಅವ್ರನ್ನ ಹೊಸಿ ಮೂಲಗ ಹಾಕ್ಬಿಡ್ತಾರೆ ಇವ್ರ ಕೈಲಿ ಕೆಲಸ ಆಗೋದಿಲ್ಲ ಮತ್ತ ಇವರು ಏನೂ ಆದಾಯ ದೃಷ್ಟಿಯಿಂದ ಇರ್ಬೋದು ಬೇರೆ ದೃಷ್ಟಿಯಿಂದ ಇರ್ಬೋದು ಸಂಸಾರಕ್ಕೆ ಅಷ್ಟೊಂದು ಕೊಡುಗೆ ಕೊಡೋದಿಲ್ಲ ಹಂಗಾಗಿ ಅವ್ರನ್ನ ಸೈಡ್ಗೆ ಹಾಕ್ಬಿಡ್ತಾರೆ ಇಂಥ ಟೈಮ್ನಾಗೆ ಅವ್ರಿಗೆ ಗೌರವ ಕೊಟ್ಕೊಂಡು ಈಗ ನೋಡಪ್ಪ ಮನೆಗೆ ಒಬ್ಬರು ವಯಸ್ಸಾದವರು ಒಲೆಗೊಂದು ಒದಗೊರಡು ಮನೆಗೊಂದು ಮುದುಗರಡು ಅಂತ ಹೇಳೋರು ಹಳ್ಳಿಗೈನಲ್ಲಿ uh ಒಲೆ ಅಂದ್ರೆ ಈಗಿನ ಕಂದವ್ರಿಗೆ ಗೊತ್ತಾಗುದಿಲ್ಲ ಒಲೆ ಒಂದ್ ಒದ್ಗೊರ್ಡು ಅಂತ ಯಾವಾಗ್ಲೂ ಒಂದ್ ಹಪ್ಪದೊಂದ್ ಕೊರಡ ಮಡಗಿರೋರು ಬೆಂಕಿ ಅದ್ರಲ್ಲಿ ಕವರ್ಕಂಡೇ ಇರೋದು ನೀವ್ ಹೊಸ ಏನಾದ್ರು ಹಾಕ್ಬಿಟ್ರೆ ಈ ಸ್ವಾಗೇಗರಿ ಕಲ್ಟ ಬಗ್ಗ ಬಿಡೋದು ಅದಿದ್ರೆ ಬೆಂಕಿ ಒಲೆನಾಗ ಆರ್ತಿಲ್ಲ ಮನೆಯಾಗೆ ಒಂದ್ ಮುದ್ಗೊರ್ಡ್ ಇರ್ಬೇಕು ಅಂತ ಅಂದ್ರೆ ವಯಸ್ಸಾದವ್ರ ಇರ್ಬೇಕು ಅವರು ಕಿಟಿ ಪಿಟಿ ಕಿಟಿ ಮಾಡ್ಬಿಡಕಳ ಮಗ ಮಗ ಇದು ಅಲ್ಲಿ ಹೋಗ್ಲಾ ಜಮೀನ್ ಉಳ್ಳ ಮಳೆ ಬತ್ತದೆ ನೋಡ್ಲಾ ಬೀಜ ನೋಡ್ಲಾ ಹಿಂಗೆ ಹೇಳ್ಕೊಂಡಿದ್ರೆ ಕಿಟಿಪಿಟಿ ಅಂತ ಶಾಲೆ ಒಣ ಇದು ಹಸಿ ಆಗಿಬಿಡುತ್ತೆ ಮಳೆ ಬತ್ತದೆ ಎತ್ಕವ್ವ ಅಂತ ಅನ್ಬೇಕು ಸೌದೆ ಒಣ ಹಾಕಿನ ಒಳಕ್ಕೆ ಹಾಕಪ್ಪ ಅಂತನ್ಬೇಕು ಅಲ್ವಾ ಸೈಕಲ್ ಈಚೆ ಒಳಕ್ ತಂದು ಮುನಿಲ್ಸು ಅಂತ ಅನ್ಬೇಕು ಹಿಂಗ ಹೇಳ್ತಾನೆ ಇರ್ಬೇಕು ಕಿಟಿಪಿಟಿ ಆಗ ಆದ್ರೆ ವಯಸ್ಸಾದವ್ರ ಇಲ್ದಲ್ಲ ಇದ್ದಿದ್ ಮನೆ ಹೋಗ್ ನೋಡು ಅವ್ರಿಗೆ ಬೇಸರ ಅಂತ ನಮ್ಮ ಮೂಲೆನಾರು ಕುಂತ್ಕೋಬಾರ್ದಾಗಿತ್ತ ಇದ್ಯಾ ಕೊಟ್ಟೋದೆ ಅಂತ ಗೊಳೋ ತಳ್ತಿರ್ತಾರೆ ಕೆಲವ್ರು ಅಲ್ವಾ ಕಮಲಕ್ಕೆನ ಹೇಳ್ತಿರ್ಲಿ ಅದೇ ಕಣ್ಣಣ್ಣ ಈಗ ಹೇಳಿಲ್ವೇ ನಮ್ಮ ಚಂದ್ರಣ್ಣ ಅಲ್ಲೋ ಬೇಡ ಹಿಂಗ್ ಮಾಡಬೇಡ ಬಟ್ಟೆ ಎತ್ಕೋ ಮಳೆ ಬತ್ತಾದೆ ಅಂತ ಅಂದ್ರೆ ಟಿವಿ ರಿಮೋಟ್ ಇದ್ದಂಗೆ ಅಂತ ಹೇಳಕ್ಕೋದೆ ಕಣ್ಣಣ್ಣ ತಕ್ಕಳ ಇವ್ಳು ಎಲ್ಲೆಲ್ಲ ತಂದ್ಬಿಟ್ಟ ನೋಡು ಅಣ್ಣ ನಮ್ಮ ಕಂಬಲಕ್ಕ ಈ ಸೂತ್ರಧಾರ ಇರ್ತಿತ್ತಿಲ್ವೇ ಸೊಂಬೆ ಆಟದಾಗೆ ಸೂತ್ರಧಾರಿ ಆ ಅವರು ಏನೋ ಹೇಳ್ತಾನೆ ಅಲ್ಲಿ ಆ ಬರೀ ಕೈನಾಗಿರೋ ದಾರದಾಗೇನೆ ಆ ಗೊಂಬೆಗಳನ್ನ ಆಟಾಡ್ಸವ ಇಲ್ವಾ ಹಂಗೆ ವಯಸ್ಸಾದವ್ರು ಮನೇನಾಗಿರೋರ್ನೆಲ್ಲ ಸೇಮಾನು ನೋಡ್ಕೊಂಡು ಮನೆಯ ಒಂದು ಏನಂತಿಯಪ್ಪ ಇಡೀ ರಕ್ಷಣೆ ಮಾಡ್ಕೊಂಡಿದ್ರು ವ್ಯವಸಾಯ ಐತಲ್ಲ ಅದೆಂತ ಕಸಬು ಅಂದ್ರೆ ಎಲ್ಲಾರ್ಗು ಕೆಲ್ಸ ಕೊಡುವಂತ ಕಸಬು ವ್ಯವಸಾಯದಲ್ಲಿ ವಯಸ್ಸಾದವ್ರಿಗೂ ಕೆಲ್ಸ ಇರ್ತೈತಿ ಅವ್ರು ಯಾವತ್ತು ಅನ್ಕಬಾರ್ದು ನಾವು ಈ ಕುಟುಂಬಕ್ಕೆ ಹೊರೆಯಾಗಿ ಅಂತ ನಾವೇ ಈ ಕುಟುಂಬಕ್ಕೆ ಆಸರೆ ಅನ್ಕೋಬೇಕು ಆ ಕೆಲಸನ ನಮ್ಮ ಕಮಲಕ್ಕನ್ನ ತಂಡ ಮಾಡದೆ ಈಗ ಹಳ್ಳಿನಾಗೆ ಯಾರು ಆಗಿರ್ತಿರ್ಲಿಲ್ಲ ಯಾವಾಗ ಈ ಕುಂತ್ಕೊಂಡ್ ತಿನ್ನೋದು ಬಟ್ಟೆ ಕೊಳೆ ಇರೋ ಕೆಲಸಗಳು ಸಿಕ್ಬಿಡ್ತೋ ಜಯಣ್ಣ ಏನಾಗ್ಬಿಡ್ತು ಇವರು ದುಡಿತಾ ಇರ್ವಲ್ಲ ಯಾಕೆ ಸುಮ್ಮನೆ ನನ್ನ ಹಾಕ್ಬೇಕು ಹ ಅವನಾಗಿರ್ಲಿ ಅಪ್ಪನ ಯಾರೇ ಆಗಿರಲಿ ಬಂದದ ಅಂತ ನೋಡ್ತಾರಿಯ ಹೊರ್ತು ಇವ್ರೆ ಇವರೆಲ್ಲಾ ನಮ್ಮನ್ನ ಸಾಕಿಲ್ವಾ ಬೆಳಸಿಲ್ವಾ ನಮ್ ಅವನಲ್ವಾ ನಮ್ಮ ಅಪ್ಪನಲ್ವಾ ನಮ್ಮ ಅಣ್ಣ ಅಲ್ವಾ ಮರ್ಬಿಟ್ಟ ಸಿಟಿ ತಿಕ್ನಾಗೆ ಹಂಗೆ ಕಣ್ಣ ಅವತ್ತು ವಯಸ್ಸಾದವ್ರಿಗೆಲ್ಲ ಸನ್ಮಾನ ಮಾಡಿದ್ವಲ್ಲ ಅವ್ರ ಏನ್ ಹೇಳಿದ್ರು ಗೊತ್ತಾ ಅವ್ರ ಕಾಲದಲ್ಲಿ ಈಗ ಹೆಣ್ಮಕ್ಳು ಎಲ್ಲ ಕೆಲವರೆಲ್ಲ ದುಡಿತಾರೆ ಕೈಯಲ್ಲಿ ಕಾಸಿರ್ತದೆ ಇರ್ತದೆ ಅವಾಗ ಗಂಡ ತಂದಿದ ದುಡ್ಡಲ್ಲೇ ಹೆಂಗ್ ಉಳಿಸ್ತಾ ಇದ್ರು ಸಾಸಿವೆ ಡಬ್ಬಿಲ್ ಎಲ್ಲಿ ಚಿಲ್ರೆ ಕಾಸು ಇಟ್ಟಿರ್ತಿದ್ರು ಏನೋ ಮನೇಲಿ ಒಂದ್ ಆಪತ್ತು ಅಂದಾಗ ಅದನ್ನ ಹೆಂಗ್ ಎತ್ಕೊಡ್ತಾ ಇದ್ರು ಎಲ್ಲಾ ಎಷ್ಟ್ ಚೆನ್ನಾಗಿ ಹೇಳಿದ್ರು ಕಂಡು ಸಾಮಾನ್ಯ ಡಬ್ಬಾಲ್ದೇ ಸಾಮಾನ್ ಹೆಂಗಿಟ್ಟಿವಿ ಲವಂಗ ಡಬ್ಬೂ ಇಲ್ಲ ಬೆಳೆಕಾಯಿ ಡಬ್ಬೂ ಇಲ್ಲ ಆ ಅದ ಕಾಳು ಕಡ್ಡಿ ಡಬ್ಬವೂ ಇಲ್ಲ ಮನೇಲಿ ಅಡುಗೆ ಮಾಡೋದೇ ಬಿಟ್ಬಿಟ್ಟು ಓ ಯಾಕೋ ಎಲ್ಲಿದ್ದ ಯಾವ ಯಾವ ಡಬ್ಬ ಹುಡ್ಕವನೆ ದುಡ್ಡಿಗೆ ಅಂತ ಎಣಿಸ್ತಾವ್ ನಾನು ಪರವಾಗಿಲ್ಲ ನಿಮ್ ಹೆಂಡ್ರು ಕಾಣ್ದಂಗ ಒಂದ್ ಒಳ್ಳೆ ಡಬ್ದಾಗ ಮಡ್ಗವ್ರು ಬಿಡುತ್ತ ಇಲ್ಲಾಂದ್ರೂ ಬುಟ್ಟಿಯ ನೀನು ಅವ ಹುಂಸಿ ಇಟ್ಟಿದ್ರೆ ನನ್ಗೆ ಎಲ್ಲ ಅನುಕೂಲ ಈಗ ನಾ ಯಾಕೆ ಹೇಳಕ್ ಹೋದಿ ಅಂತಂದ್ರೆ ಸಿಟಿಗೆ ಹೋಗಿದ್ನವ ಜಯಣ್ಣ ಅದೇ ನಮ್ಮ ಜಯಪ್ಪನ ಮಗ ಒಬ್ಬ ಸುದರ್ಶನ ಅಂತ ಓದ್ತವನಲ್ಲಪ್ಪ ಸಿಟಿನಲ್ಲಿ ಬೆಂಗಳೂರಿನಲ್ಲಿ ನಾನು ಏನೋ ಕೆಲ್ಸದ ಮಗ ಬಯ್ತಾ ಇದ್ದೀನಿ ಜಯಪ್ಪ ಅಂತಂದೆ ಅದಕ್ಕೆ ಹಂಗೆ ನನ್ನ ಮಗ ಅವನೇ ಸುದರ್ಶನ ಮಾತಾಡ್ಸ್ಕೊಂಬಾ ಒಳ್ಳೆ ಕೆಲಸದಲ್ಲ ಅವನೇ ಅಂತ ಓದಿಕಪ್ಪ ಅವ್ರ ಮನೆಗೆ ಹುಡಿಕೊಂಡು ಹೆಂಗ ಬಸ್ಸು ಗೀಸು ಹಿಡ್ಕಂಡು ಓದ್ರೆ ದೊಡ್ಡ ಮನೆ ಆಮೇಲಿಂದ ನೀವೇನ್ ತಿಂತೀರಿ ಅಂತ ಕೇಳ್ದ ಅಲ್ಲಕ್ಕಪ್ಪ ಮನೇಲಿ ಏನ್ ಮಾಡಿದಾರಿ ಅದು ಹೊಸಿ ಕೊಟ್ರೆ ಸಾಕು ಬೆಳಗ್ಗೆ ಎದ್ದು ನಾನು ಬಸ್ ಕೊಟ್ಟಾಯ್ತೀನಿ ನಮ್ಮ ಊರ್ ದಿಕ್ಕೆ ಅಂತಂದೆ ಇಲ್ಲ ಇಲ್ಲ ನೀವೇನು ತಿಂತೀರಿ ಅದನ್ನ ನಾನು ಕೊಡಿಸ್ತೀನಿ ನಾನು ಕಪ್ಪ ಓಸಿ ಏನು ಅನ್ನ ಸಾರು ಏನಾರ ಏ ಬೇಡಿ ಬೇಡಿ ನೀವು ಬೇರೆ ಇರ್ತೀನಿ ಅಂದ್ಬಿಟ್ಟು ದಿನ ತರಿಸ್ತಕ್ಕಪ್ಪ ಏನು ಫೋನ್ ಮಾಡ್ದ ಫೋನ್ ಮಾಡಿಬಿಟ್ಟ ದಿನ ಟಕ 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 ಅಂತ ಮೊಬೈಲ್ ಒಡ್ದ ಬಂದೇ ಬಿಡ್ತು ಒಂದು ಇಪ್ಪತ್ತು ನಿಮಿಷಕ್ಕೆ ಆಮೇಲೆ ನಾನು ನೋಡಿದೆ ಇದೇನು ಡಬ್ಬು ಇಲ್ಲ ಏನದು ಹೆಂಗ್ ಬತ್ತಪ್ಪ ಎಲ್ಲಿಂದ ಬಂದ್ಬಿಡ್ತು ಎಂದು ಉದುರ್ ಬಿಡ್ತಾ ಅಂತ ಅನ್ಕೊಂಡೆ ಈಗ ಅದಕ್ಕೆ ಯಾಕಪ್ಪ ಯಾವ ಕಾಳು ಕಡ್ಡಿ ಡಬ್ಬ ಇಲ್ಲ ಈಗ ಎಲ್ಲ ಒಂಟೋಗದ ಮೊಬೈಲ್ನಾಗೆ ದುಡ್ಡು ಬಂದ್ಬಿಡ್ ಅಂತಲ್ಲ ಅಣ್ಣ ಎಲ್ಲ ಪಟ 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 ಅಂತ ಕಾಸ ಯಾರ ಜೇಬ್ದ ಮಡಿಕೊಂಡ್ ತಿರ್ಗಾಡ್ತಾರ ಅಣ್ಣ ತರ್ಕಾರಿನವರು ಮುಂದ್ಕೊಂಡ್ ಎಂತ ಮಡಿಕ ಬಿಟ್ಟಿರ್ತಾರೆ ಸ್ಕ್ಯಾನ ಮಾಡಿ ಅಂತಾರ ಟೈಮ್ ಆಯ್ತು ನೋಡವ ಏನ್ ಕೊಡ್ತಿಯೋ ಲೆಕ್ಕ ಪಿಟಿ ಪಿಟಿ ಅಂತ ಮಳೆ ಬರ್ತಾ ಇಲ್ವೇ ಅಣ್ಣ ಈಗ ನೀ ಕುಟಿ ಅಂತ ಬರ್ಲಿಲ್ವೇ ನಿನ್ ಕೂಟಲ್ಲಿ ಮತ್ತೆ ಇರು ಮತ್ತೆ ಹೀರೆಕಾಯಿ ಬಜ್ಜಿ ಮಾಡ್ತಾ ಇದಿನಿ ಅದು ಮತ್ತೆ ಕಾಫಿ ತಗೊಂಬತ್ತಿ ಮೊನ್ನೆ ಮಾಡಿದ್ರೆ ಇಲ್ಲ ಇಲ್ಲ ನಮ್ಮತ್ರ ನಮ್ಮ ಹತ್ರ ಕಣ್ಣಣ್ಣ ಏನಿದ್ರು ಅಲ್ಲೇ ಗಿಡದಿಂದ ಹೀರೆಕಾಯಿ ಕೀಳು ಬಜ್ಜಿ ಮಾಡು ತಗೊಂಬಾ ಆಯ್ತು ಅದ್ ಯಾವ್ದ ಬಿಸಿ ಬಿಸಿ ಬಜ್ಜಿ ಹತ್ತ ನಡಿ ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದರೆ ಭಾಗವಹಿಸಿದ್ದವರು ಆರ್ ಲೋಕೇಶ್ವರಿ ಡಾಕ್ಟರ್ ಮೈಸೂರು ಉಮೇಶ್ ಹಾಗೂ ಎನ್ ಎನ್ಕೆಶಿವಮೂರ್ತಿ